ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಇವತ್ತು. ಬೆಂಗಳೂರಿನಲ್ಲಿ ಆಕರ್ಷಿಸ್ತಾ ಇದೆ ಪವರ್ ಸ್ಟಾರ್ ಪ್ರತಿಮೆ. ಎಸ್, ನೋಡಿ ಪುನೀತ್ ರಾಜ್ಕುಮಾರ್ ಅವರೇ ಅಲ್ಲಿ ಕುಳಿತು ಬಿಟ್ಟಿದ್ದಾರೇನೋ ಅನ್ನೋ ಅಷ್ಟರ ಮಟ್ಟಿಗೆ ಅದನ್ನು ತಯಾರು ಮಾಡಿದ್ದಾರೆ ಪ್ರತಿಮೆಯನ್ನು. ಭಾಳ ಖುಷಿಯಾಗುತ್ತೆ ಅಂತದನ್ನು ನೋಡೋದಕ್ಕೆ. ಕೆಂಪು ಸೋಫಾದಲ್ಲಿ ಆಸೀನರಾಗಿದ್ದಾರೆ ರಾಜಕುಮಾರ. ಕಲಾವಿದ ಶ್ರೀಧರ್ ಮೂರ್ತಿ ಕೈಯಲ್ಲಿ ಅರಳಿದ ಈ ಪ್ರತಿಮೆ. ದೊಡ್ಡ ನಮಸ್ಕಾರ ಸರ್ ನಿಮಗೆ. ಶ್ರೀಧರ್ ಮೂರ್ತಿ ಅವರೇ, ತುಂಬ ಚೆನ್ನಾಗಿ ಮಾಡಿದ್ದೀರಾ. 8 ತಿಂಗಳಿನಿಂದ ಈ ಅಪ್ಪು ಪ್ರತಿಮೆ ನಿರ್ಮಾಣವಾಗ್ತಾ ಇತ್ತು, ಇದು ಫೈನಲ್ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ಶ್ರೀಧರ್ ಮೂರ್ತಿಯವರು. ಸ್ವತಃ ಇಲ್ಲಿ ಅಪ್ಪು ಅವರೇ ಬಂದು ಕೂತಿದ್ದಾರೇನು ಆ ಚೇರ್ ಮೇಲೆ. ಅಷ್ಟು ನ್ಯಾಚುರಲ್ ಆಗಿದೆ ಆ ಒಂದು ಪ್ರತಿಮೆ. ಎಲ್ಲರೂ ಕೂಡ ಇದನ್ನು ಕಣ್ಣು ತುಂಬಿಕೊಳ್ತಾ ಇದ್ದಾರೆ ಇವತ್ತು. ಅದರಲ್ಲೂ ಬಹಳ ವಿಶೇಷವಾದಂತಹ ದಿನ, ಎಲ್ಲರಿಗೂ ಅಪ್ಪು ಅವರ ಹುಟ್ಟು. ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹಬ್ಬ ಇಂಥ ಸುಸಂದರ್ಭದಲ್ಲೇ ಇಂಥ ಒಂದು ಪ್ರತಿಮೆ ಅನಾವರಣಗೊಂಡಿರುವುದು ನಿಜಕ್ಕೂ ಖುಷಿಯ ವಿಚಾರ. ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.